ಇವತ್ತಿನ ವಿಡಿಯೋದಲ್ಲಿ ನಾವು ದಿ ಡಿಪಾರ್ಟೆಡ್ ಮೂವಿನ ನೋಡುವ. ಒಬ್ಬ ಗ್ಯಾಂಗ್ಸ್ಟರ್ ಅವನ ಹಿಡಿಲಿಕ್ಕೆ ಅಂತ ಪೊಲೀಸ್ನವರು ಕಾಯ್ತಾ ಇರ್ತಾರೆ. ಆಗ ಅವನು ಅವನ ಸೆಕ್ಯೂರಿಟಿಗೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅವನ ಒಬ್ಬ ಜನನ ಕಳಿಸಿದ್ದಾನೆ. ಈಗ ಅವನು ಪೊಲೀಸ್ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ ಅವನಿಂದ ತಿಳ್ಕೊಳ್ತಾರೆ. ಇದಕ್ಕೆ ಟಕ್ಕರ್ ಕೊಡಲಿಕ್ಕೆ ಅಂತ ಪೊಲೀಸ್ನವರು ಸಹ ಅವರ ಒಬ್ಬ ಆಳನ್ನ ಈ ಗ್ಯಾಂಗ್ಸ್ಟರ್ನ ಗ್ರೂಪಿಗೆ ಸೇರಿಸ್ತಾರೆ. ಅವನು ಈ ಗ್ಯಾಂಗ್ಸ್ಟರ್ನವರು ಮಾಡೋ ಎಲ್ಲ ಪ್ಲ್ಯಾನ್ಗಳನ್ನ ಪೊಲೀಸ್ನವರಿಗೆ ಹೇಳ್ತಿರ್ತಾನೆ. ಅವರವರ ಗ್ಯಾಂಗ್ನಲ್ಲಿರೋ ಆ ಇನ್ನೊಬ್ಬ ಯಾರು ಅಂತ ತಿಳ್ಕೊಳ್ಳೋದೇ ಅಥವಾ ಕಂಡುಹಿಡಿಯೋದೇ ಈ ಮೂವಿ. ಮೂವಿನಲ್ಲಿರುವ ಗ್ಯಾಂಗ್ಸ್ಟರ್ ಹೆಸರು ಫ್ರ್ಯಾಂಕ್. ಇವನು ಎಲ್ಲ ಇಲ್ಲೀಗಲ್ ಕೆಲಸಗಳನ್ನ ಮಾಡ್ತಿರ್ತಾನೆ. ಇವನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ನವ್ರ ಹತ್ರ ಯಾವುದೇ ಎವಿಡೆನ್ಸ್ ಇರೋದಿಲ್ಲ, ಆದರೆ ಇವನು ಎಲ್ಲ ಇಲ್ಲೀಗಲ್ ಕೆಲಸ ಮಾಡ್ತಿದ್ದಾನೆ ಅಂತ ಅವರಿಗೆ ಗೊತ್ತಿರುತ್ತೆ. ಏನಾದರೂ ಒಂದು ಎವಿಡೆನ್ಸ್ ಸಿಕ್ಕಿದ್ರೆ ಸಾಕು, ಇವನ ಮುಗಿಸ್ಲಿಕ್ಕೆ ಅಂತ ಪೊಲೀಸ್ನವರು ಕಾಯ್ತಾ ಇರ್ತಾರೆ. ಈ ವಿಷಯ ಫ್ರ್ಯಾಂಕ್ಗೂ ಕೂಡ ಗೊತ್ತಿರುತ್ತೆ. ಈಗ ಫ್ರ್ಯಾಂಕಿಗೆ ಒಂದು ಆಲೋಚನೆ ಬರುತ್ತೆ, ನಮ್ಮ ಗ್ಯಾಂಗಿಗೆ ಸೇರಿದ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ರೆ ಹೇಗೆ ಅಂತ ಯೋಚಿಸ್ತಾನೆ. ಆದರೆ ಇವನು ಯಾರನ್ನೂ ನಂಬೋ ಥರ ಇಲ್ಲ. ಅದಕ್ಕೆ ಒಬ್ಬ ಸಣ್ಣ ಹುಡುಗನ ಚೂಸ್ ಮಾಡಿ ಅವನಿಗೆ ಪೊಲೀಸ್ ಆಗಲಿಕ್ಕೆ ಬೇಕಾದ ಎಲ್ಲ ಹೆಲ್ಪ್ ಮಾಡಿ ಪೊಲೀಸ್ ಮಾಡ್ತಾನೆ. ಈಗ ಇವಂದೇ ಗ್ರೂಪಿಗೆ ಸೇರಿದವನೊಬ್ಬ ಪೊಲೀಸ್ ಆದ, ಅವನ ಹೆಸರು ಕಾಲಿನ್. ಈಗ ಫ್ರ್ಯಾಂಕಿಗೆ ಪೊಲೀಸ್ ಏನೇ ಪ್ಲ್ಯಾನ್ ಮಾಡಿದರೂ ಈ ಕಾಲಿನ್ ಮೂಲಕ ಗೊತ್ತಾಗುತ್ತೆ. ಇದೇ ಥರ ಇನ್ನೊಂದು ಸೈಡಲ್ಲಿ ನಮ್ಮ ಕತೆ ಇರೋ ಬಿಲ್ಲಿ. ಅವನು ಪೊಲೀಸ್ ಟ್ರೈನಿಂಗ್ ಮುಗಿಸಿ ಲಾಸ್ಟ್ ಇಂಟರ್ವ್ಯೂಗೆ ಹೋಗ್ತಾನೆ. ಪೊಲೀಸ್ ಆಫೀಸರ್ಸ್, ನಿನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸಿ ನೋಡಿದು, ನಿನ್ನ ಫ್ಯಾಮಿಲಿನಲ್ಲಿರೋ ಅಷ್ಟು ಜನನು ಕ್ರಿಮಿನಲ್ಸ್, ನೀನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿದ್ಯಾ ಅಂದರೆ ಏನೋ ಪ್ಲ್ಯಾನ್ ಮಾಡಿದ್ಯಾ ಅಂತ ಆಯಿತು ಅಂತ ನಮ್ಮ ಕನ್ನಡ ವಂಶಿ ಮೂವಿನಲ್ಲಿ ಪುನೀತ್ ರಾಜ್ಕುಮಾರ್ಗೆ ಕೇಳಿದ ಥರನೇ ಕ್ವಶನ್ಗಳನ್ನ ಕೇಳ್ತಾರೆ. ಬಿಲ್ಲಿ ಹಾಗೆ ಹೇಗೆ ಏನೇನೋ ಹೇಳಿ ನೋಡಿ ಸಂಭಾಳಿಸ್ಲಿಕ್ಕೆ ನೋಡ್ತಾನೆ, ಆದರೆ ಪೊಲೀಸ್ನವರು ಇವನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಕೊಳ್ಳೋ ಥರ ಇಲ್ಲ. ಕೊನೆಗೆ ಪೊಲೀಸ್ನವರು ಬಿಲ್ಲಿಗೊಂದು ಆಫರ್ ಕೊಡ್ತಾರೆ, ನಿನಗೆ ಸ್ವಲ್ಪ ಅಮೌಂಟ್ ಕೊಡ್ತೀವಿ, ಅದಕ್ಕೋಸ್ಕರ ನೀನು ಫ್ರ್ಯಾಂಕ್ ಅನ್ನೋನ ಗ್ಯಾಂಗ್ಗೆ ಸೇರಿ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಈ ಡೀಲ್ಗೆ ಬಿಲ್ಲಿ ಬೇರೆ ದಾರಿ ಇಲ್ಲದೆ ಒಪ್ಕೊಳ್ತಾನೆ. ಬಿಲ್ಲಿನ ಜೈಲಿಗೆ ಹಾಕ್ತಾರೆ, ಯಾಕಂದರೆ ಜೈಲಿಗೆ ಹೋಗಿ ಬಂದರೆ ಗ್ಯಾಂಗ್ಸ್ಟರ್ಗಳ ಜೊತೆ ಈಸಿಯಾಗಿ ಮಿಂಗಲ್ ಆಗ್ಬೋದು ಅಂತ. ಹಾಗೆಯೇ ಇಂದ ರಿಲೀಸ್ ಆದಮೇಲೆ ಬಿಲ್ಲಿ ಒಂದು ಬಾರ್ಗೆ ಹೋಗಿ ಒಬ್ಬನ ಜೊತೆ ಜಗಳ ಆಡ್ತಾನೆ. ಅಲ್ಲಿ ಫ್ರ್ಯಾಂಕ್ನ ಒಬ್ಬ ಆಳು ಬಂದು ಜಗಳನ ತಡಿತಾನೆ. ಈ ಜಗಳನ ಬಿಲ್ಲಿ ಬೇಕು ಬೇಕು ಅಂತಲೇ ಮಾಡಿರ್ತಾನೆ, ಹೇಗಾದರೂ ಇವನು ಗ್ಯಾಂಗ್ಸ್ಟರ್ಗಳ ಗ್ಯಾಂಗ್ಗೆ ಸೇರಬೇಕಲ್ಲ. ಈಗ ಅಲ್ಲಿ ಇಲ್ಲಿ ಫೈಟ್ ಮಾಡಿದರೆ ಗ್ಯಾಂಗ್ಸ್ಟರ್ಗಳ ಕಿವಿಗೆ ಇವನ ಬಗ್ಗೆ ವಿಷಯ ಹೋಗುತ್ತೆ, ಅದಕ್ಕೋಸ್ಕರ ಅವನು ಅಲ್ಲಿ ಇಲ್ಲಿ ಫೈಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದ ಕಾಲಿನ್ ಮ್ಯಾಡೋಲಿನ್ ಅನ್ನೋ ಒಂದು ಹುಡುಗಿನ ನೋಡ್ತಾನೆ. ಅಲ್ಲಿ ಅವರಿಬ್ಬರು ಡೇಟಿಂಗೆಲ್ಲ ಹೋಗ್ತಾರೆ. ಬಿಲ್ಲಿ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗಿ ಒಬ್ಬನಿಗೆ ಸರಿಯಾಗಿ ಹೊಡಿತಾನೆ, ಬಿಲ್ಲಿನ ಕೈಗೂ ಏಟಾಗುತ್ತೆ. ಈಗ ಬಿಲ್ಲಿ ಸ್ವಲ್ಪ ಫೇಮಸ್ ಆದ, ಫ್ರ್ಯಾಂಕ್ ಬಿಲ್ಲಿನ ಒಂದು ಹೋಟೆಲ್ನಲ್ಲಿ ಮೀಟ್ ಮಾಡ್ತಾನೆ. ಬಿಲ್ಲಿನೂ ಅವನ ಫ್ಯಾಮಿಲಿನಲ್ಲಿದ್ದ ಕ್ರಿಮಿನಲ್ಸ್ ಥರನೇ ಬಿಹೇವ್ ಮಾಡ್ತಿದ್ದಿದ್ರಿಂದ ಫ್ರ್ಯಾಂಕ್ ಅವನ್ನ ನಂಬ್ತಾನೆ, ಆದರೆ ಫುಲ್ಲಾಗಿ ಫ್ರ್ಯಾಂಕ್ ಅವನ್ನ ನಂಬಿರೋದಿಲ್ಲ. ಎಲ್ಲಾದರೂ ಇವನು ಪೊಲೀಸ್ ಆಗಿರ್ಬೋದಾ ಅಂತ ಒಂದು ಡೌಟ್ ಇರುತ್ತೆ. ಅದಕ್ಕೆ ಫ್ರ್ಯಾಂಕ್ ಬಿಲ್ಲಿನ ಒಂದು ರೂಮ್ಗೆ ಕರ್ಕೊಂಡೋಗಿ ಟಾರ್ಚರ್ ಕೊಟ್ಟು, ಹೇಳು ನೀನು ಪೊಲೀಸ್ ತಾನೇ ನಿನ್ನನ್ನು ಇಲ್ಲಿ ಕಳಿಸಿದು ಅಂತ ಕೇಳ್ತಾನೆ. ಏನೇ ಮಾಡಿದರೂ ಬಿಲ್ಲಿ ನಾನು ಪೊಲೀಸ್ ಅಲ್ಲ ಅಂತಲೇ ಹೇಳ್ತಾನೆ. ಸೊ ಈಗ ಫ್ರ್ಯಾಂಕ್ ಅವನ್ನ ಫೈನಲಿ ನಂಬಿ ಅವನ ಗ್ಯಾಂಗ್ಗೆ ಸೇರಿಸ್ಕೊಳ್ತಾನೆ. ಫ್ರ್ಯಾಂಕ್ಗೆ ಪೊಲೀಸ್ನವರು ಪ್ರತಿಯೊಂದು ಮೂಮೆಂಟ್ಗಳನ್ನ ಕಾಲಿನ್ ಹೇಳ್ತಾ ಇರ್ತಾನೆ. ಫ್ರ್ಯಾಂಕ್ನ ಮೂಮೆಂಟ್ಗಳನ್ನ ಬಿಲ್ಲಿ ಪೊಲೀಸ್ಗೆ ಹೇಳ್ತಾ ಇರ್ತಾನೆ. ಆ ಗ್ಯಾಂಗ್ಗೆ ಸೇರಿದ ಬಿಲ್ಲಿ ಅವರು ಕೊಲೆ ಮಾಡಿದರೆ ಇವನು ಕೊಲೆ ಮಾಡಬೇಕಾಗಿರುತ್ತೆ, ಅವ್ರು ರಾಬ್ ಮಾಡಿದರೆ ಇವನು ರಾಬ್ ಮಾಡಬೇಕಾಗಿರುತ್ತೆ. ಆದರೆ ಇವನಿಗೆ ಇದೆಲ್ಲ ಇಷ್ಟ ಇರಲ್ಲ, ಅಲ್ಲೂ ಕಚ್ಕೊಂಡಿದ್ನೆಲ್ಲ ಮಾಡ್ತಾ ಇರ್ತಾನೆ. ಇದರಿಂದ ಬಿಲ್ಲಿ ಮೆಂಟಲಿ ಪ್ರೆಷರ್ಗೆ ಒಳಗಾಗ್ತಾನೆ. ಅವನು ಒಬ್ಬ ಡಾಕ್ಟರ್ನ ಮೀಟ್ ಮಾಡ್ತಾನೆ, ಆ ಡಾಕ್ಟರ್ ಬೇರೆ ಯಾರಲ್ಲ, ಕಾಲಿನ್ ಡೇಟ್ ಮಾಡ್ತಾ ಇರೋ ಮ್ಯಾಡೋಲಿನ್. ಬಿಲ್ಲಿ ಅವಳ ಜೊತೆ ಅವನ ಪ್ರಾಬ್ಲಮ್ಗಳನ್ನ ಹೇಳಿ ಮೆಡಿಸನ್ ತಗೊಳ್ತಾನೆ. ಅಲ್ಲದೆ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ದೊಡ್ಡ ಆಪರೇಷನ್ಗೆ ರೆಡಿ ಆಗಿದ್ದಾರೆ. ಫ್ರ್ಯಾಂಕ್ ಚೈನೀಸ್ಗಳ ಜೊತೆ ಸೇರಿಕೊಂಡು ಮೈಕ್ರೋ ಪ್ರೊಸೆಸರ್ ಕಂಪ್ಯೂಟರ್ ಚಿಪ್ಸ್ ಸ್ಮಗಲ್ ಮಾಡ್ತಾನೆ ಅಂತ ಗೊತ್ತಾಗಿದೆ. ಹೇಗಾದರೂ ಎಲ್ಲರನ್ನ ಹಿಡಿಬೇಕು ಅಂತ ಪೊಲೀಸ್ನವರು ಆ ಜಾಗದಲ್ಲಿ ಫುಲ್ ಕ್ಯಾಮರಾಗಳನ್ನ ಫಿಕ್ಸ್ ಮಾಡಿ ಕಾಯ್ತಾ ಇದ್ದಾರೆ. ಈ ವಿಷಯನ ಸಡನ್ ಆಗಿ ಹೇಳಿದ್ರಿಂದ ಕಾಲಿನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಫ್ರ್ಯಾಂಕ್ಗೆ ಇನ್ಫಾರ್ಮೇಷನ್ ಕೊಡುವ ಅಂದರೆ ಫೋನ್ ಯೂಸ್ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿರ್ತಾರೆ. ಕಾಲಿನ್ ಅವನ ಜೇಬಲ್ಲಿರೋ ಫೋನ್ನಿಂದ ಅವನ ಜೇಬಲ್ಲೇ ಟೈಪ್ ಮಾಡಿ ಫ್ರ್ಯಾಂಕ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಫ್ರ್ಯಾಂಕ್ ಈ ಮೆಸೇಜನ್ನು ನೋಡಿ ಅಲ್ಲಿರೋ ಎಲ್ಲರಿಗೂ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಲಿಕ್ಕೆ ಹೇಳ್ತಾನೆ. ಈಗ ಪೊಲೀಸ್ನವರಿಗೆ ಮೊಬೈಲ್ಗಳನ್ನ ಟ್ರ್ಯಾಪ್ ಮಾಡಲಿಕ್ಕೆ ಆಗಲ್ಲ. ಪೊಲೀಸ್ನವರು ಅಲ್ಲಿರೋ ಯಾರ್ದಾದ್ರೂ ಮೊಬೈಲ್ ಆನ್ ಆದರೆ ಅದರಿಂದ ಬರೋ ಮೆಸೇಜ್ ಅಥವಾ ಕಾಲ್ಗಳಿಂದ ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವ ಅಂತ ಅಂದ್ಕೊಳ್ಳುವಾಗ ಬಿಲ್ಲಿಯ ಮೊಬೈಲ್ ಒಮ್ಮೆ ಆನ್ ಆಗಿ ಒಂದು ಮೆಸೇಜ್ ಸೆಂಡ್ ಆಗುತ್ತೆ. ಕಾಲಿನ್ಗೆ ಮೆಸೇಜ್ ಯಾರ್ದು ಫೋನಿಂದ ಬಂತು ಅಂತ ಗೊತ್ತಿಲ್ಲ, ಆದರೆ ಪೊಲೀಸ್ನಲ್ಲಿ ಒಬ್ಬರಿಗೆ ಮೆಸೇಜ್ ಬಂದಿರೋದು ಕಾಲಿನ್ಗೆ ಗೊತ್ತಾಗುತ್ತೆ. ನನ್ನ ಥರನೇ ಫ್ರ್ಯಾಂಕ್ನ ಗ್ಯಾಂಗ್ನಲ್ಲಿ ಪೊಲೀಸ್ನವರು ಒಬ್ಬ ಆಳು ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಈಗ ಫ್ರ್ಯಾಂಕ್ಗೆ ಪೊಲೀಸ್ನವರು ಟ್ರ್ಯಾಪ್ ಮಾಡಿದ್ದಾರೆ ಅಂತ ಗೊತ್ತಿದೆ.
ಅದರಿಂದ ಚೈನೀಸ್ ಅವ್ರ ಜೊತೆ ಡೀಲಿಂಗ್ ಮುಗಿಸಿ ಈಸಿಯಾಗಿ ಎಸ್ಕೇಪ್ ಆಗ್ತಾನೆ. ದಿಲ್ಲಿ ಪೊಲೀಸ್ಗೆ ಕಾಲ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ರು ಫ್ರ್ಯಾಂಕ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಫ್ರ್ಯಾಂಕ್ಗೆ ಆ ಜಾಗದಲ್ಲಿ ಕ್ಯಾಮರಾ ಇರೋದು ಗೊತ್ತಾಗಿತ್ತು, ಆ ಇನ್ಫಾರ್ಮೇಶನ್ ಕೊಡ್ತಾ ಇರೋನ್ನ ಕಂಡುಹಿಡಿರಿ ಅಂತ ಹೇಳ್ತಾನೆ. ಕಾಲಿನ್ ಫ್ರ್ಯಾಂಕ್ಗೆ ಕಾಲ್ ಮಾಡಿ ನಿನ್ನ ಗ್ರೂಪ್ನಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ, ನಿನ್ನ ಗ್ರೂಪ್ನಲ್ಲಿರುವ ಎಲ್ಲರದ್ದು ಪರ್ಸ್ನಲ್ ಇನ್ಫಾರ್ಮೇಶನ್ ಕೊಡು, ನಾನು ಅವನ್ನ ಕಂಡುಹಿಡಿತೀನಿ ಅಂತ ಎಲ್ಲರದ್ದು ಪರ್ಸ್ನಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಾನೆ. ಫ್ರ್ಯಾಂಕ್ ಅವನ ಗ್ಯಾಂಗ್ನಲ್ಲಿರುವ ಎಲ್ಲರದ್ದು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಕವರ್ನಲ್ಲಿ ಹಾಕಿ ಅದನ್ನ ಕಾಲಿನ್ಗೆ ಕಳಿಸ್ತಾನೆ. ಆ ಕವರ್ ಮೇಲೆ ಸಿಟಿಜನ್ ಅಂತ ಬರೆದಿರುತ್ತೆ. ಆ ಕವರ್ನ ಬಿಲ್ಲಿ ತಗೊಂಡು ಅದರಲ್ಲಿ ಸಿಟಿಜನ್ ಅಂತ ತಪ್ಪಾದ ಸ್ಪೆಲ್ಲಿಂಗ್ನಲ್ಲಿ ಬರೀತಾನೆ. ಈ ಡೀಟೇಲ್ಸ್ ಇರೋ ಕವರ್ನ ಕಾಲಿನ್ಗೆ ಕೊಡಲಿಕ್ಕೆ ಅಂತ ಫ್ರ್ಯಾಂಕ್ ಒಬ್ಬನೇ ನೈಟ್ ಒಂದು ಜಾಗಕ್ಕೆ ಹೋಗ್ತಾನೆ. ಬಿಲ್ಲಿ ಇವನ್ನ ಫಾಲೋ ಮಾಡ್ತಿರ್ತಾನೆ. ಒಂದು ಥಿಯೇಟ್ರಿಗೆ ಹೋಗಿ ಆ ಕವರ್ನ ಫ್ರ್ಯಾಂಕ್ ಕಾಲಿನ್ಗೆ ಕೊಡ್ತಾನೆ. ಬಿಲ್ಲಿಗೆ ಕಾಲಿನ ಮುಖ ನೋಡಲಿಕ್ಕೆ ಆಗಲ್ಲ, ಆದರೂ ಅವನ್ನ ಫಾಲೋ ಮಾಡ್ತಾನೆ. ಅವನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಗೊತ್ತಾದ ತಕ್ಷಣ ಕಾಲಿನ್ ತಪ್ಪಿಸ್ಕೊಳ್ತಾನೆ. ಫ್ರ್ಯಾಂಕ್ ಕೊಟ್ಟ ಡೀಟೇಲ್ಗಳನ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ಕಾಲಿನ್ ತುಂಬ ಟ್ರೈ ಮಾಡ್ತಾನೆ, ಆದರೆ ಅವನಿಗೆ ಅದು ಆಗಲ್ಲ. ಬಿಲ್ಲಿ ಇನ್ಫಾರ್ಮೇಷನ್ಗಳನ್ನ ಫ್ರ್ಯಾಂಕ್ ಕಲೆಕ್ಟ್ ಮಾಡ್ತಿರೋದನ್ನ ನೋಡಿ ಪೊಲೀಸ್ಗೆ ಕಾಲ್ ಮಾಡಿ ನಾನು ಇಮಿಡಿಯೇಟಾಗಿ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾನೆ. ಈಗ ಕಾಲಿನ್ ಚೈನೀಸ್ ಅವ್ರ ಜೊತೆ ಡೀಲಿಂಗ್ ಮಾಡುವಾಗ ಒಬ್ಬ ಪೊಲೀಸ್ಗೆ ಮೆಸೇಜ್ ಬಂದಿರುತ್ತಲ್ಲ, ಆ ಪೊಲೀಸ್ನ ಫಾಲೋ ಮಾಡಲಿಕ್ಕೆ ಜನರನ್ನ ಬಿಟ್ಟಿರ್ತಾನೆ. ಆ ಪೊಲೀಸ್ ಬಿಲ್ಲಿನ ಪರ್ಸ್ನಲ್ ಆಗಿ ನೋಡಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಜಾಗದ ಹೆಸರನ್ನ ಕಾಲಿನ್ನ ಜನ ಕಾಲಿನ್ ಹತ್ರ ಹೇಳ್ತಾರೆ. ಇವನು ಫ್ರ್ಯಾಂಕ್ಗೆ ಕಾಲ್ ಮಾಡಿ ತಕ್ಷಣ ಆ ಜಾಗದ ಹೆಸರು ಹೇಳ್ತಾನೆ. ಫ್ರ್ಯಾಂಕ್ನ ಜನನು ಆ ಪ್ಲೇಸ್ಗೆ ಬರ್ತಾರೆ. ಅದರಲ್ಲಿ ಒಬ್ಬ ಬಿಲ್ಲಿಗೆ ಕಾಲ್ ಮಾಡಿ ನಾವು ನಮ್ಮ ಟೀಮ್ನಲ್ಲಿರುವ ಪೊಲೀಸ್ನ ಕಂಡುಹಿಡಿದಿದ್ದೀವಿ, ನೀನು ಬೇಗ ಬಾ ಅಂತ ಆ ಪ್ಲೇಸ್ನ ಅಡ್ರೆಸ್ ಕೊಡ್ತಾರೆ. ನಾವಿರೋ ಜಾಗ ಅವರಿಗೆ ಗೊತ್ತಾಗಿದೆ, ಇಲ್ಲಿಂದ ಬೇಗ ಎಸ್ಕೇಪ್ ಆಗಬೇಕು ಅಂತ ಬಿಲ್ಲಿನು ಆ ಪೊಲೀಸ್ನು ಟ್ರೈ ಮಾಡ್ತಾರೆ. ಆದರೆ ಫ್ರ್ಯಾಂಕ್ನ ಜನ ಆಲ್ರೆಡಿ ಆ ಏರಿಯಾನ ಕವರ್ ಆಗಿದ್ದಾರೆ. ಆ ಪೊಲೀಸ್ ಬಿಲ್ಲಿನ ತಪ್ಪಿಸ್ಕೊಳ್ಳಿಕ್ಕೆ ಹೇಳಿ ಅಲ್ಲೇ ನಿಲ್ತಾನೆ. ಫ್ರ್ಯಾಂಕ್ನ ಜನ ಬಂದು ನೀನು ಮಾತಾಡ್ತಾ ಇದ್ದ ಜನ ಯಾರು ಅಂತ ಪೊಲೀಸ್ನ ಕೇಳ್ತಾರೆ. ಅವನ ಆನ್ಸರ್ ಹೇಳಲ್ಲ, ಅವನ್ನ ಮಾಡಿಂದ ಕೆಳಗೆ ತಳ್ಳಿ ಕೊಲ್ತಾರೆ. ಫ್ರ್ಯಾಂಕ್ನ ಜನ ಆ ಮಾಡಿಂದ ಕೆಳಗೆ ಬರುವಾಗ ಅಲ್ಲಿ ಬಿಲ್ಲಿ ಇದ್ದಾನೆ. ಎಲ್ಲರೂ ತಪ್ಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡುವಾಗ ಕಾಲಿನ್ನ ಆಳುಗಳು ಇವನ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಿಲ್ಲಿನೂ ಫ್ರ್ಯಾಂಕ್ನ ಆಳುಗಳನ್ನು ತಪ್ಪಿಸ್ಕೊಳ್ತಾರೆ. ತಪ್ಪಿಸ್ಕೊಳ್ಳುವಾಗ ಒಬ್ಬನಿಗೆ ಬುಲೆಟ್ ಸರಿಯಾಗಿ ತಾಗಿರುತ್ತೆ. ಹೇಗೋ ತಪ್ಪಿಸ್ಕೊಂಡು ಒಂದು ರೂಮಿಗೆ ಬಂದಿರ್ತಾರೆ. ಫ್ರ್ಯಾಂಕ್ನ ಆಳುಗಳು ನೀನ್ಯಾಕೆ ಲೇಟಾಗಿ ಬಂದೆ ಅಂತ ಬಿಲ್ಲಿನ ಕೇಳ್ತಾರೆ. ನಾನು ನೀವು ಹೇಳಿದ ಅಡ್ರೆಸ್ಸಿಂದ ತುಂಬ ದೂರ ಇದ್ದೆ, ಅದರಿಂದ ನಾನು ಬರೋದು ಲೇಟ್ ಆಯಿತು ಅಂತ ಬಿಲ್ಲಿ ಹೇಳ್ತಾನೆ. ಆ ಬುಲೆಟ್ ತಾಗಿ ತುಂಬ ಏಟಾದ ಫ್ರ್ಯಾಂಕ್ನ ಜನ ಬಿಲ್ಲಿನ ಕರೆದು ನಾನು ನಿನಗೆ ಅವಸರದಲ್ಲಿ ತಪ್ಪಾದ ಅಡ್ರೆಸ್ ಕೊಟ್ಟಿದ್ದೆ, ಆದರೆ ನೀನು ನಾವಿದ್ದ ಜಾಗಕ್ಕೆ ಸರಿಯಾಗಿ ಬಂದಿದ್ಯಾ, ಅದು ಏಕೆ ಅಂತ ಕೇಳ್ತಾನೆ. ಬಿಲ್ಲಿಗೆ ಫುಲ್ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಆ ಆಳು ಹೇಳ್ತಾನೆ, ನೀನೇ ಫ್ರ್ಯಾಂಕ್ನ ಜೊತೆ ಇದ್ದು ಇನ್ಫಾರ್ಮೇಷನ್ ಪೊಲೀಸ್ನವರಿಗೆ ಕೊಡ್ತಿರೋದು ಅಂತ ನನಗೆ ಗೊತ್ತಿದೆ, ಆದರೆ ನಾನು ಇದನ್ನ ಯಾರಿಗೆ ಹೇಳೋದಿಲ್ಲ ಅಂತ ಹೇಳ್ತಾನೆ. ಹಾಗೆಯೇ ಅವನು ಸತ್ತೋಗ್ತಾನೆ. ಬಿಲ್ಲಿಗೆ ಹೋದ ಜೀವ ಬಂದಂಗೆ ಆಗುತ್ತೆ. ಕಾಲಿನ ಸತ್ತೋದ ಪೊಲೀಸ್ನ ಫೋನ್ನಿಂದ ಬಿಲ್ಲಿಗೆ ಕಾಲ್ ಮಾಡ್ತಾನೆ. ಆ ಫೋನ್ನ ಓನರ್ ಸತ್ತೋದ್ರು ನೀವು ಯಾರು ನನಗೆ ಕಾಲ್ ಮಾಡ್ತಿರೋದು ಅಂತ ಬಿಲ್ಲಿ ಕೇಳ್ತಾನೆ. ಹಾಗಾದರೆ ನೀನಿನ್ನೂ ಬದುಕಿದ್ಯಾ ಅಲ್ವಾ, ನಿನ್ನ ನೆನೆಸಿ ನಾವು ತುಂಬ ಗಾಬರಿ ಆಗಿದ್ದು, ಇನ್ನು ಫ್ರ್ಯಾಂಕ್ನ ಕೇಸ್ಗಳನ್ನ ನಾನೇ ನೋಡ್ಕೊಳ್ತಿರೋದು, ನನ್ನ ಹೆಸರು ಕಾಲಿನ್ ಅಂತ ಕಾಲಿನ್ ಪರಿಚಯ ಮಾಡ್ಕೊಳ್ತಾನೆ. ಬಿಲ್ಲಿ ಈಗ ಕಾಲಿನ ನಂಬ್ತಾನೆ. ಇನ್ನು ಬಿಲ್ಲಿ ಫ್ರ್ಯಾಂಕ್ನ ಇನ್ಫಾರ್ಮೇಷನ್ಗಳನ್ನ ಕಾಲಿನ್ಗೆ ಕೊಡ್ತಿರ್ತಾನೆ. ಫ್ರ್ಯಾಂಕ್ ಬಿಲ್ಲಿನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದಾನೆ. ಪೊಲೀಸ್ ಇವನ ಕಾರ್ನ ಫಾಲೋ ಮಾಡ್ತಿರೋದು ಗೊತ್ತಾಗುತ್ತೆ. ತಕ್ಷಣ ಅವನು ಕಾಲಿನ್ಗೆ ಕಾಲ್ ಮಾಡಿ ಯಾವ ಪೊಲೀಸ್ನು ನನ್ನ ಕಾರ್ನ ಫಾಲೋ ಮಾಡಬಾರ್ದು ಅಂತ ಹೇಳ್ತಾನೆ. ಕಾಲಿನ್ ಎಲ್ಲ ಪೊಲೀಸ್ನವ್ರನ್ನ ಬ್ಯಾಕ್ ಕರೀತಾನೆ. ಆದರೆ ಕಾಲಿನ್ಗೆ ಬಿಲ್ಲಿ ಮೂಲಕ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಕೊಕೇನ್ ಡೀಲಿಂಗ್ ಮಾಡಲಿಕ್ಕೆ ಫ್ರ್ಯಾಂಕ್ ಬಂದಿದ್ದಾನೆ. ಎಲ್ಲನ ಕಾರ್ಗೆ ಲೋಡ್ ಮಾಡಿ ಫ್ರ್ಯಾಂಕ್ ಅಲ್ಲಿಂದ ಹೊರಡುವಾಗ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಎರಡು ಕಡೆಯಿಂದನೂ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಗಾಯ ಆಗಿ ಫ್ರ್ಯಾಂಕ್ ಆ ಗೋಡೌನ್ನ ಒಂದು ಜಾಗಕ್ಕೆ ಬಂದಿರ್ತಾನೆ. ಕಾಲಿನ್ ಅವನ ಹತ್ರ ಬಂದು ನಾನು ನಿನ್ನ ಆಳು ಅಂತ ನಿನ್ನ ಜನರಿಗೆ ಗೊತ್ತಾ ಅಂತ ಕೇಳ್ತಾನೆ. ಫ್ರ್ಯಾಂಕ್ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದೆ. ಫ್ರ್ಯಾಂಕ್ನ ಕಾಲಿನ್ ಶೂಟ್ ಮಾಡಿ ಕೊಲ್ತಾನೆ. ಈಗ ಕಾಲಿನ್ ಮೇಲೆ ಯಾರಿಗೂ ಡೌಟ್ ಬರಲ್ಲ, ಅಲ್ಲದೆ ಫ್ರ್ಯಾಂಕ್ನ ಕೊಂದಿದ್ದಕ್ಕೆ ಅವನಿಗೆ ಒಳ್ಳೆ ಮರ್ಯಾದೆ ಸಿಗುತ್ತೆ. ಬಿಲ್ಲಿ ಕಾಲಿನ್ ಹತ್ರ ಬಂದು ನಾನು ಇನ್ಮೇಲೆ ಪೊಲೀಸ್ ಆಗಿರ್ಲಿಕ್ಕೆ ಇಷ್ಟಪಡಲ್ಲ, ನನಗೆ ನನ್ನ ಹಳೆ ಐಡೆಂಟಿಟಿ ಬೇಕು ಅಂತ ಕೇಳ್ತಾನೆ. ಕಾಲಿನ್ ಇದಕ್ಕೆ ಒಪ್ಕೊಳ್ತಾನೆ. ಕಾಲಿನ್ ಅವನ ಆಫೀಸ್ನಲ್ಲಿ ಬಿಲ್ಲಿನ ಕೂರಿಸಿ ಹೊರಗಡೆ ಹೋಗಿರ್ತಾನೆ. ಕಾಲಿನ್ನ ಟೇಬಲ್ ಮೇಲೆ ಬಿಲ್ಲಿ ಸಿಟಿಜನ್ ಅಂತ ಬರೆದಿರೋ ಆ ಕವರ್ ನೋಡ್ತಾನೆ. ಹಾಗಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋ ಫ್ರ್ಯಾಂಕ್ನ ಆಳು ಈ ಕಾಲಿನೇ ಅಂತ ಬಿಲ್ಲಿಗೆ ಗೊತ್ತಾಗುತ್ತೆ. ಬಿಲ್ಲಿ ತಕ್ಷಣ ಅಲ್ಲಿಂದ ಹೊರಗಡೆ ಹೋಗಿ ಮ್ಯಾಡೋಲಿನ್ನ ಮೀಟ್ ಮಾಡ್ತಾನೆ.
ಅಲ್ಲದೆ ಅವಳಿಗೆ ಈ ಕೇಸ್ಗೆ ಸಂಬಂಧಪಟ್ಟ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ಅವಳ ಕೈಗೆ ಕೊಡ್ತಾನೆ. ಬಿಲ್ಲಿ ಕಾಲಿನ ರೂಮ್ಗೆ ಒಂದು ಕೊರಿಯರ್ನಲ್ಲಿ ಸಿ ಡಿ ಕಳಿಸ್ತಾನೆ. ಅದರಲ್ಲಿ ಕಾಲಿನ್ ಫ್ರ್ಯಾಂಕ್ ಹತ್ರ ಮಾತಾಡಿರೋ ಎಲ್ಲ ಕಾಲ್ ಆಡಿಯೋ ರೆಕಾರ್ಡ್ ಆಗಿರುತ್ತೆ. ಈ ಕೊರಿಯರ್ ಮ್ಯಾಡಲಿನ್ ಕೈಗೆ ಸಿಗುತ್ತೆ. ಅವಳು ಅದನ್ನ ಪ್ಲೇ ಮಾಡಿ ಕೇಳ್ತಾಳೆ. ಮ್ಯಾಡಲಿನ್ ಕಾಲಿನ್ ಹತ್ರ ಜಗಳ ಮಾಡ್ತಾಳೆ, ನಾವು ಒಟ್ಟಿಗೆ ಇದ್ದರೂ ಇಷ್ಟೆಲ್ಲ ವಿಷಯಗಳನ್ನ ಮಾಡಿ ನೀನು ಮುಚ್ಚಿಟ್ಟಿದ್ಯಾ ಅಂತ ಜಗಳ ಮಾಡಿ ಹೋಗ್ತಾಳೆ. ಈ ರೆಕಾರ್ಡಿಂಗ್ ಬಿಲ್ಲಿಗೆ ಹೇಗೆ ಸಿಕ್ತು ಅಂತ ಕಾಲಿನ್ ಕಾಲ್ ಮಾಡ್ತಾನೆ. ಫ್ರ್ಯಾಂಕ್ ನಿನ್ನ ಜೊತೆ ಕಾಲ್ನಲ್ಲಿ ಮಾತಾಡುವಾಗ ಎಲ್ಲ ಕಾಲ್ನೂ ರೆಕಾರ್ಡ್ ಮಾಡಿದ್ದಾರೆ, ಅದನ್ನ ಅವರ ಲಾಯರ್ಗೆ ಕೊಟ್ಟಿದ್ದಾರೆ, ಇನ್ನು ನೀನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಅಂತ ಬಿಲ್ಲಿ ಹೇಳ್ತಾನೆ. ಈಗ ಬಿಲ್ಲಿ ಮತ್ತು ಕಾಲಿನ್ ಆ ಪೊಲೀಸ್ ಆಫೀಸರ್ನ ಕೊಂದ ಜಾಗದಲ್ಲೇ ಮೀಟ್ ಆಗಲಿಕ್ಕೆ ಡಿಸೈಡ್ ಮಾಡ್ತಾರೆ. ಕಾಲಿನ್ ಅಲ್ಲಿಗೆ ಬಂದ ತಕ್ಷಣ ಬಿಲ್ಲಿ ಕಾಲಿನ್ನ ಹಿಡಿತಾನೆ. ಅಲ್ಲಿಗೆ ಕಾಲಿನ್ನ ಆಳು ಬರ್ತಾನೆ. ಕಾಲಿನ್ನ ಬಿಟ್ಬಿಡ್ಬೇಕು ಅಂತ ಕೇಳುವಾಗ ಎಲ್ಲದಕ್ಕೂ ಇವನೇ ಕಾರಣ, ನನಗೆ ಟೈಮ್ ಕೊಟ್ಟರೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಬಿಲ್ಲಿ ಕಾಲಿನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಕಾಲಿನ್ ಮತ್ತು ಬಿಲ್ಲಿ ಒಂದು ಲಿಫ್ಟ್ನಲ್ಲಿ ಕೆಳಗೆ ಇಳಿತಾರೆ. ಲಿಫ್ಟ್ ಡೋರ್ ಓಪನ್ ಆದ ತಕ್ಷಣ ಕಾಲಿನ್ನ ಒಬ್ಬ ಆಳು ಬಿಲ್ಲಿನ ಶೂಟ್ ಮಾಡ್ತಾನೆ. ಬಿಲ್ಲಿ ಅಲ್ಲೇ ಸತ್ತೋಗ್ತಾನೆ. ನಾನು ಕೂಡ ಫ್ರ್ಯಾಂಕ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಈಗ ನೀನು ಮತ್ತು ನಾನು ಮಾತ್ರ ಇದ್ದೀವಿ, ಇನ್ನು ನಾವಿಬ್ಬರು ಒಂದಾಗಿ ಕೆಲಸ ಮಾಡುವ ಅಂತ ಅವನು ಹೇಳ್ತಾನೆ. ಆದರೆ ಕಾಲಿನ್ನ ಯಾರನ್ನೂ ನಂಬೋತಾರೆ ಇಲ್ಲ, ಅವನು ಅವನ್ನ ಕಾಪಾಡಿದ ಜನನೇ ತಕ್ಷಣ ಶೂಟ್ ಮಾಡಿ ಕೊಲ್ತಾನೆ. ಬಿಲ್ಲಿ ಸತ್ತೋದ ವಿಷಯ ಮ್ಯಾಡಲಿನಿಗೆ ಗೊತ್ತಾದ ತಕ್ಷಣ ಅವಳು ಪೊಲೀಸ್ ಹತ್ರ ಹೋಗಿ ಕಾಲಿನ್ನ ಬಗ್ಗೆ ಹೇಳ್ತಾಳೆ. ಅಲ್ಲದೆ ಬಿಲ್ಲಿ ಅವಳ ಕೈಗೆ ಕೊಟ್ಟಿದ್ದ ಕವರ್ನನ್ನು ಪೊಲೀಸ್ ಕೈಗೆ ಕೊಡ್ತಾಳೆ. ಈಗ ಕಾಲಿನ್ ಬಗ್ಗೆ ಎಲ್ಲ ವಿಷಯ ಗೊತ್ತಾದ ಒಬ್ಬ ಪೊಲೀಸ್ ಆಫೀಸರ್ ಕಾಲಿನ ರೂಮ್ಗೆ ಹೋಗಿ ಕಾಲಿನ ಶೂಟ್ ಮಾಡಿ ಕೊಲ್ತಾನೆ. ಈ ಮೂವಿಗೆ IMDB ರೇಟಿಂಗ್ 8.5 ಇದೆ. ನಮ್ಮ ಪ್ರಕಾರ ಈ ಮೂವಿಗೆ 10/8 ಕೊಡ್ಬೋದು. ಮೂವಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಮೂವಿ ಜೊತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ನಮ್ಮ ಚಾನೆಲ್ನ ಬೇರೆ ಬೇರೆ ವೀಡಿಯೋಗಳನ್ನ ನೋಡ್ತಾಯಿರಿ.